ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರುವ ಆಶಾ ತಿಮ್ಮಪ್ಪ ಅವರ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸುತ್ತಿರುವ ಅರುಣ್ ಕುಮಾರ್ ಪುತ್ತಿಲ ಅವರು ಈತನಕ ಯಾವತ್ತಾದರೂ ಬಿಜೆಪಿಗೆ ಓಟು ಹಾಕಿದಾರಾ ಎಂಬುದನ್ನ ಸ್ಪಷ್ಟಪಡಿಸಲಿ ಚುನಾವಣೆಯ ಸಂದರ್ಭದಲ್ಲಿ ನಾನು ಬಿಜೆಪಿಗೆ ಓಟು ಹಾಕುವುದಿಲ್ಲ ಎನ್ನುತ್ತಾ ತಿಪ್ಪರಲಾಗ ಹಾಕುತ್ತಿದ್ರು ನಾನು ಅವರೊಂದಿಗೆ ಇದ್ದ ಕಾರಣ ನನಗೆ ಅವರ ಎಲ್ಲಾ ನಡೆಯ ಬಗ್ಗೆ ತಿಳಿದಿದೆ ಅವರು ಯಾವುದೇ ಕಾರಣಕ್ಕೂ ಗೆಲ್ಲುವುದಿಲ್ಲ ಎಂದು ಬಿಜೆಪಿ ಪಕ್ಷದ ಹಿರಿಯರಾದ ಡಾಕ್ಟರ್ ಎಂ ಕೆ ಪ್ರಸಾದ್ ಬಂಡಾರಿ ತಿಳಿಸಿದ್ದಾರೆ इवर पुत्तूर प्रेस क्लब सुद्दिगोष्ठियल्ली मातनाडी हिंदुत्व केलस यारू शासकर सावरकर कल्लडक प्रभाकर भट्ट तनक निरंतर हिंदुत्व के होराट नडेसिद यारू नमगे शासकत्व कोडि अरुण कुमार पुत्तिल बीजेपी नीडिद हुद्देयन्न तिरस्करिसुत्ता मुख्यवाहिनिगे बारदे तन्नदे सहचरर कूटवन्न कट्टिकोंडु ओटु बंदाग पक्षक्के विरोध माडुत्तिद्दारु शकुंतल शेट्टियवर अवधियन्नु होरतुपडिसि बेरे यावुदे पक्षद अभ्यर्थिगळिगे अवरु बेंबल नीडिल्ल ಬಿಜೆಪಿ ಕಚೇರಿಗೆ ಬಾರದೆ ಮುಖಂಡರನ್ನ ಸಂಪರ್ಕಿಸದೆ ತನಗೆ ಟಿಕೆಟ್ ನೀಡಬೇಕೆಂದು ಹೇಳುತ್ತಿರುವುದು ಆಸ್ಯಾಸ್ಪದವಾಗಿದೆ ಎಂದಿದ್ದಾರೆ ಇದೀಗ ಹಿಂದುತ್ವದ ಹೆಸರು ಹೇಳುತ್ತಿರುವ ಹಿಂದೂ ನಾಯಕ ಎನ್ನುವ ಅವರು ಹಿಂದೂಗಳಿಗೆ ತೊಂದರೆ ನೀಡಿದ್ದಾರೆ ಮುಂಡೂರು ಮೃತ್ಯುಂಜಯೇಶ್ವರ ದೇವಾಲಯದ ವಿಚಾರದಲ್ಲಿ ಅವರ ಮೇಲೆ ಹಲವು ಕೇಸುಗಳಿವೆ ಹಿಂದೂಗಳಿಗೆ ದೇವಾಲಯದ ಒಳಗಡೆ ಒಡೆದಿದ್ದರೆ ಸುರೇಶ್ ಕಣ್ಣೂರಾಯ ಎಂಬುವರ ಮೇಲೆ ದೇವಾಲಯದ ಒಳಗೆ ಅಲ್ಲಿ ನಡೆಸಿದ್ದಾರೆ ಅವರು ಮುಂಡೂರು ಉಕ್ಕಿನಡಕ ಇನಿತರ ದೇವಾಲಯಗಳಲ್ಲಿ ಬ್ರಹ್ಮಕಲಶೋತ್ಸವ ಇನಿತರ ಕೆಲಸ ನಡೆಸಿದ ಲೆಕ್ಕಪತ್ರಗಳನ್ನು ನೀಡಿಲ್ಲ ಎಂಬ ಆಪಾದನೆಗಳು ಕೂಡ ಇವೆ ಇನ್ನು ಮುಂಡೂರು ದೇವಾಲಯದ ಆಡಳಿತ ಮುಖ್ಯಸ್ಥರ ಲೋಕಪ್ಪ ಗೌಡ ಅವರಿಗೆ ಸಾಕಷ್ಟು ತೊಂದರೆಯನ್ನು ಕೂಡ ನೀಡಿದ್ದಾರೆ ಲೋಕಪ್ಪ ಗೌಡ ನೇತೃತ್ವದಲ್ಲಿ ನಿರ್ಮಿಸಲಾಗಿದ್ದಂತ ನಾಗರಕಟ್ಟೆ ನಿರ್ಮಾಣವನ್ನ ವಿರೋಧಿಸಿ ಹೈಕೋರ್ಟ್ಗೆ ಹೋಗಿ ತಡೆ ತಂದಿದ್ದಾರೆ ಉಕ್ಕಿನಡಕ ಮೋನರ್ಪ ಕರ್ಕೇರ ಅವರ ಕೈಯಿಂದ ದೇವಾಲಯದ ಅಧಿಕಾರ ಕಿತ್ತುಕೊಂಡಿದ್ದಾರೆ ಪುತ್ತೂರಿನಲ್ಲಿ ನಡೆಸಿದ ಶನಿ ಪೂಜೆಯಲ್ಲಿ ಜಬರ್ದಸ್ತ್ ಮೆರವಣಿಗೆ ನಡೆಸಲು ಹೋಗಿ ಲಾಠಿ ಚಾರ್ಜ್ ನಡೆಯಲು ಕಾರಣರಾಗಿದ್ದಾರೆ ಈ ಸಂದರ್ಭದಲ್ಲಿ ಸಂಗ್ರಹಿಸಿದ ಹಣದ ಲೆಕ್ಕಾಚಾರವನ್ನು ನೀಡದೆ ಕೊನೆಗೆ ಡಿವಿ ಸದಾನಂದ ಗೌಡರು ನಮಗೆ ಹೊಡೆಸಿದ್ರು ಎಂದು ಹೇಳಿ ತಪ್ಪಿಸಿಕೊಂಡಿದ್ದಾರೆ ಹಿಂದೂಗಳಿಗೆ ಇಂತಹ ತೊಂದರೆ ನೀಡಿದವರನ್ನ ದೇವಸ್ಥಾನದಲ್ಲಿ ತಪ್ಪು ಮಾಡಿದವರನ್ನ ಹಿಂದೂ ನಾಯಕ ಎನ್ನಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಅರುಣ್ ಕುಮಾರ್ ಪುತ್ತಿಲ ಓರ್ವ ಉತ್ತಮ ಸಂಘಟಕ ಕೆಲಸಗಾರ ಆದರೆ ಆತನಿಂದ ಈತನಕ್ಕೆ ಯಾರಿಗೂ ಸಹಾಯವಾಗಿಲ್ಲ ಎಲ್ಲಾದರೂ ಗಲಾಟೆ ಆದಾಗ ನಡುವೆ ಬಂದು ನಿಂತು ಫೋಸ್ ಕೊಡುವುದು ಬಳಿಕ ನಾನು ಪರಿಹರಿಸಿದೆ ಎಂದು ಹೇಳುವುದು ಆತನ ಜಾಯಮಾನ ನನಗೆ ಅಧಿಕಾರ ಸಿಗಬೇಕು ಎಂಬ ವಕ್ರ ಮನಸಿನ ಪುತ್ತಿಲ ಅವರು ನನ್ನ ಪತ್ನಿ ಮಲ್ಲಿಕಾ ಪ್ರಸಾದ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ ಆದರೂ ನಾನು ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವರಿಗೆ ಸರಿಯಾಗಲಿ ಎಂದು ಬಯಸಿ ಒಟ್ಟಿಗೆ ಸೇರಿಕೊಂಡಿದ್ದೆ ಆದರೆ ಆತನದು ವಕ್ರ ಮನಸ್ಸು ನನಗೆ ಅಧಿಕಾರ ಬೇಕು ಎಂಬ ಹಂಬಲ ತಾನು ಮೋದಿ ಬೆಂಬಲಿಗ ಬಿಜೆಪಿ ಬೆಂಬಲಿಗ ಎನ್ನುವ ಪುತ್ತಿಲ ಅವರು ಪಕ್ಷದ ವರಿಷ್ಠರಾದ ಮೋದಿ ನಡ್ಡಾ ಅಮಿತ್ ಶಾ ಸೂಚಿಸಿದ ಅಭ್ಯರ್ಥಿಯನ್ನ ಬೆಂಬಲಿಸದೆ ಪಕ್ಷದ ವರಿಷ್ಠರು ದೂರವಾಣಿ ಕರೆ ಮಾಡಿದಾಗ ಅದನ್ನು ಧಿಕ್ಕರಿಸಿ ಪಕ್ಷೇತರರಾಗಿ ಸ್ಪರ್ಧಿಸಿಕೊಂಡು ಇದೀಗ ಪಕ್ಷದ ಮತ್ತು ಮೋದಿ ಅವರ ಹೆಸರು ಬಳಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ರಾವ್ ರಾಜೇಶ್ ಬನ್ನೂರು ಶಂಭು ಭಟ್ ಮತ್ತು ಸಹಜ್ ರೈ ಮತ್ತಿತರರು ಉಪಸ್ಥಿತರಿದ್ದರು ಪಕ್ಷದಲ್ಲಿ ಇರುವಂತಹ ಯಾವುದಾದರೂ ಒಂದು ಗಣೇಶೋತ್ಸವ ಆಗಲಿ ಅದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರು ಮತ್ತು ಒತ್ತಕೋಲ ಉಕ್ಕಿನಡಕ ದೇವಸ್ಥಾನ ಇದರಲ್ಲೆಲ್ಲ ಕೆಲಸವನ್ನು ಮಾಡ್ತಿದ್ರು ಅಲ್ಲಿ ಇಷ್ಟರವರೆಗೆ ಲೆಕ್ಕವನ್ನು ಕೊಟ್ಟಿಲ್ಲ ಎಂಬ ಮಾತನ್ನು ನಾನು ಕೇಳಿದ್ದೇನೆ ಇದು ಎಲ್ಲರೂ ಹೇಳ್ತಾರೆ ಅಲ್ಲಿಯವರು ಲೆಕ್ಕವೇ ಕೊಟ್ಟಿಲ್ಲ ಅಂತ ಹೇಳಿ ಹೇಳುವಂತ ಮಾತನ್ನು ಹೇಳ್ತಾರೆ ಇದು ಬಹಳ ಒಂದು ಬೇಜಾರದ ವಿಷಯ ಇನ್ನು ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಲೋಕಪ್ಪ ಗೌಡರು ಅಧ್ಯಕ್ಷರಾಗಿದ್ದಾಗ ಅವರು ಆ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ನಾಗನಕಟ್ಟೆಯನ್ನು ಕರೆಸಲಿಕ್ಕೆ ಹೊರಟರು ಇವರು ಕೂಡಲೇ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು ಇದು ಒಂದು ಹಿಂದೂ ನಾಯಕನ ಕೆಲಸವ ಹೀಗೆ ಮಾಡಬಹುದು ಒಂದು ನಾಗನಕಟ್ಟೆಯನ್ನು ಕಟ್ಟುವಾಗ ಅದಕ್ಕೆ ಹೈಕೋರ್ಟ್ಗಿಂತ ತಡೆ ಇದನ್ನು ತಡೆ ಅರ್ಜಿಯನ್ನು ತರಲಿಕ್ಕೆ ಸರಿಯಾ ಆಮೇಲೆ ಅದು ಸ್ವಲ್ಪ ಸಮಯದಲ್ಲಿ ವಿಚಾರಣೆ ಆದಾಗ ತಡೆ ಅದಕ್ಕೆ ಅರ್ಥ ಇಲ್ಲ ಅಂತೇಳಿ ಅದನ್ನು ಬಿಸಾಡಿದರು ಆಮೇಲೆ ಈಗ ಚಂದ ಮಾಡಿ ಕಟ್ಟಿದ್ದಾರೆ ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ ಆ ಲೋಕಪ್ಪನವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾನೇ ಇರಲಿಲ್ಲ ಇವರು ಉಪದ್ರ ಸದಾ ಉಪದ್ರ ಕೊಡ್ತಿದ್ರು ಇದು ಒಂದು ಹಿಂದೂ ನಾಯಕನ ಕೆಲಸವ ಹೇಳಿ ಎಲ್ಲಾದರೂ ಒಂದು ಗಲಾಟೆ ಆದಾಗ ತಕ್ಷಣ ಅಲ್ಲಿ ಹೋಗಿ ತಾನು ಅದರ ನೇತೃತ್ವವನ್ನು ವಹಿಸಿ ನಾನೇ ಎಲ್ಲ ಮಾಡಿದ್ದು ಅಂತೇಳಿ ತೋರಿಸಿಕೊಳ್ಳುವಂಥ ಪ್ರವೃತ್ತಿ ಅರುಣ್ ಪುತ್ತಿಲ್ರು ಅವರಿಂದ ಏನೂ ಹೆಲ್ಪ್ ಆಗೋದಿಲ್ಲ ಒಂದು ನ್ಯಾಯ ಬಯಸಿ ಅವರು ಇಷ್ಟವರಿಗೆ ಯಾರು ಕೊಟ್ಟು ಸಹಾಯ ಮಾಡಿದ್ದು ನನಗೆ ಗೊತ್ತಿಲ್ಲ ಅಥವಾ ಅವರ ಅನುಕಂಪ ಮಾಡು ನಮ್ಮ ಹತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಡಾಕ್ಟ್ರೆ ತೂವಲ್ಲಿ ಅಂತೇಳಿ ನನ್ನ ತಲೆ ಮೇಲೆ ಹಾಕಿ ಹೋಗ್ತಿದ್ದೆ ನಾನು
पुत्तूर पुत्तूर आदर्श आस्पत्र अंतर कुंबे हिड़ू पू बंटवाड़वे यारू यारीगू नम हिंदू गाय कोम गाय नान अडमिटे कुंबे केरल बरत बंद इक नेल नंबिक नान सर बरदूर केस के सहायते अंत नंबिक अरुण पुत्र नटे कारण गति इंत अडमिट आगे तक बंद तूक बुड़े आगे अंतर मंगमायी होती मत पत् याद ताद सहानुभूत को पाप मोहन मो मोहनप खर्के कुक्किनडक देवस्थान ऐनू इला कई दुड हाकि नडस देवस्थान अदन्नु इवरु कई कित्तुकोंडु इदु एंतदु ब्रह्मकलशवन्नु माडि अदु एनु माडिदार नमगे गोत्तिल्ल इन्नोंदु संजीव मठंदूरु ಒಂದನೇ ಬಾರಿ ಎಲೆಕ್ಷನ್ ನಿಂತಾಗ ಇವರು ಒಂದು ಇದೇ ತರ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಪುಕಾರ ಎಬ್ಬಿಸಿದ್ರು ಏನು ಅಂತ ಹೇಳಿದ್ರೆ ಅವರು ಇದು ತನಗೆ ಕೊಡಬೇಕು ಅಂತ ಹೇಳಿವಂತ ಪುಕಾರ ಎಬ್ಬಿಸಿದ್ರು ಹಾಗೆ ಅವರು ಓಟ್ ಆಗಲಿಲ್ಲ ಅಂತ ಹೇಳೋಕೆ ನಾನು ಅವರ ಸಂಬಂಧದವರ ಮನೆಗೆ ಹೋಗಿದ್ದೆ ಅವರ ಸಂಬಂಧದವರು ಯಾರಿದ್ದಾರಾ ಅವರ ಮನೆಗೆಲ್ಲ ಹೋದಾಗ ಅವರು ನನ್ನ ಹತ್ರ ಹೇಳಿದ್ರು ಸಂಜೀವ್ ಮಠಂದೂರ್ ಇನ್ನೊಂದು ಎರಡು ಮೂರು ಬಾರಿ ಎಂಎಲ್ಎ ಆದ್ರೆ ನನ್ನ ನಮ್ಮ ಹುಡುಗನಿಗೆ ಯಾವಾಗ ಸಿಕ್ಕುವುದು ಅಂತ ಹೇಳುವಂತ ಮಾತನ್ನು ಅವರು ಹೇಳಿದರು ಇದರ ಅರ್ಥ ಏನು ಅಂತ ಹೇಳಿ ನೀವೇ ತಿಳ್ಕೊಳ್ಳಿ ಇನ್ನು ಕಡಬದಲ್ಲಿ ಒಂದು ತನ್ನ ವಾಹನದಡಿಗೆ ಒಬ್ಬ ಒಂದು ಹೆಂಗಸು ಬಿದ್ದಾಗ ಹೆಂಗಸ ಕಂಡಸ ಹೆಂಗಸು ಬಿದ್ದಾಗ ಬೆತ್ತು ಸತ್ತೋಯ್ತು ಅದನ್ನು ಯಾರಿಗೂ ಹೇಳದೆ ಅದನ್ನು ಮುಚ್ಚಿಟ್ಟು ಏನು ಆಗದ ಹಾಗೆ ಮಾಡಿದ್ರು ಇದು ಒಂದು ಹಿಂದೂ ನಾಯಕನ ಹಿಂದೂ ನಾಯಕನಾದ್ರೆ ಏನು ಮಾಡಬೇಕಿತ್ತು ಅದನ್ನು ಕಾರಲ್ಲಿ ಹಾಕಿ ತಕ್ಷಣ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಿತ್ತು ಈ ಕೆಲಸವನ್ನು ಅವರು ಮಾಡಲಿಲ್ಲ ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ ಆಮೇಲೆ ಅವರು ಶನಿ ಪೂಜೆಯನ್ನು ಮಾಡಿದರು ನಿಮಗೆ ಗೊತ್ತುಂಟು ಶನಿ ಪೂಜೆಯನ್ನು ಮಾಡಿದರು ಶನಿ ಪೂಜೆ ಮಾಡಿ ಮೆರವಣಿಗೆ ಅನ್ನು ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಅನುಮತಿ ಕೊಡದಿದ್ದಾಗ ಜಬರ್ದಸ್ತ್ನಲ್ಲಿ ಅವರು ಮೆರವಣಿಗೆಯನ್ನು ಮಾಡಿದರು ಅವರು ಅದಕ್ಕೆ ಇದರಿಂದ ಅವರ ಸಹಚರರಿಗೆಲ್ಲ ಪೊಲೀಸ್ನವರು ಏಟು ಬಿದ್ದು ಅವರಿಗೆ ತುಂಬ ತಾಪತ್ರ ಆಯಿತು ಆಗ ಕಲೆಕ್ಷನ್ ಆದ ದುಡ್ಡನ್ನು ಹಿಡ್ಕೊಂಡು ಅವರು ಹೋದರು ಆ ದುಡ್ಡಿನ ಲೆಕ್ಕಾಚಾರ ಇದುವರೆಗೆ ಕೊಟ್ಟಿಲ್ಲ ಆಮೇಲೆ ಹೊಡೆದದ್ದು ಡಿವಿಯವರ ಮಾತಿನ ಮೇರೆಗೆ ಪೊಲೀಸರು ನಮಗೆ ಹೊಡೆದಿದ್ದಾರೆ ಎಂಬ ಸುಳ್ಳು ಅಪಾದನೆಯನ್ನು ಹೊರಿಸಿ ಅವರು ಅದರಲ್ಲಿ ತಪ್ಪಿಸಿಕೊಂಡರು ಆಮೇಲೆ ಇದು ಮುತಾಲಿಕರ ಶ್ರೀರಾಮ ಸೇನೆಯನ್ನು ಸೇರಿದರು ಸೇರಿ ಅವರೊಟ್ಟಿಗೆ ಮರಾಠಿಯಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಮಾಡುವಂತಹ ಮರಾಠಿಯಲ್ಲಿ ನಾನು ಒಂದ್ಸಲ ನೋಡಲಿಕ್ಕೆ ಹೋಗಿದ್ದೆ ಅದು ಅವರದ್ದು ಪ್ರೇಯರ್ ಮರಾಠಿಯಲ್ಲಿ ಪ್ರೇಯರ್ ಮಾಡಿ ಇವರು ಅವರೊಟ್ಟಿಗೆ ಹೋಗ್ತಾ ಇದ್ದರು ಇದು ಭಾರಿ ಹಾಸ್ಯಾಸ್ಪದ ಆಮೇಲೆ ಮರಾಠಿ ನಮಗೆ ಮತ್ತು ಮಹಾರಾಷ್ಟ್ರಕ್ಕೆ ಇದು ಈ ಭಾಷೆಯಲ್ಲಿ ಜಗಳ ಬಂದಾಗ ಅದನ್ನು ಬಿಟ್ಟರು ಇನ್ನು ಇದರಲ್ಲಿ ನಿಂತರೆ ನಾನು ಬದುಕುವುದಿಲ್ಲ ಅಂತ ಬಿಟ್ಟು ಹಿಂದೂ ಸೇನೆ ಅಂತ ಒಂದು ಮಾಡಿದರು ಹಿಂದೂ ಸೇನೆ ಅಂತ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ದರು ಇನ್ನೊಂದು ಮೊನ್ನೆ ಭಾಸ್ಕರಾಚಾರ್ಯ ಅವರ ಅಣ್ಣ ಒಂದು ಸುಳ್ಳು ವಿಷಯ ಹೇಳಿದ ನನ್ನ ಹೆಂಡತಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಓಟಿಗೆ ನಿಂತಾಗ ನಾನು ಭಾರೀ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ಮಾತನ್ನು ಇದು ಶುದ್ಧ ಸುಳ್ಳಿದು ನಮಗೆ ಎಷ್ಟು ಅನ್ಯಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಅನ್ಯಾಯ ಮಾಡಿದ್ದಾರೆ ಅವರು ಆದರೂ ನಾನು ಅದನ್ನು ಕ್ಷಮಿಸಿದ್ದೇನೆ ಯಾಕಂತ ಹೇಳಿದರೆ ಒಂದು ಒಳ್ಳೆಯ ನಾಯಕ ಬರಲಿ ನಮ್ಮೊಟ್ಟಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ಆದರೆ ಅವರ ಮನಸ್ಸು ವಕ್ರ ಬರೀ ಅಧಿಕಾರದ ಆಸೆ
ಅಧಿಕಾರ ಬಿಟ್ರೆ ಬೇರೆ ಏನು ಇಲ್ಲ ನನಗೆ ಎಂಎಲ್ಎ ಆಗಲೇಬೇಕು ಎಂಎಲ್ಎ ಬಿಟ್ಟು ಬೇರೆ ಏನು ಬೇಡ ನನಗೆ ಅಂತ ಹೇಳುವಂತ ಒಂದು ಪ್ರವೃತ್ತಿ ಅವರದ್ದು ಹೀಗಿರುವಾಗ ಅಂತವರು ನಮಗೆ ಲೀಡರ್ಸ್ ಬೇಡ ನಮಗೆ ಯಾರು ಬೇಕು ಶಾಂತವಾಗಿರಬೇಕು ಇವರಾಗೆ ಇದ್ದಲ್ಲಿ ಹೋಗಿ ಗಲಾಟೆ ಮಾಡಿ ಮೊನ್ನೆ ನಿಮಗೆ ಗೊತ್ತುಂಟು ಆ ಇವನು ರವೀಂದ್ರ ಅಂತ ಹೇಳುವರ ಮನೆಗೆ ಹೋಗಿ ರಾತ್ರಿ ಹೊಡೆದು ಅವನಿಗೆ ಅವನ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನ ಕಟ್ ಮಾಡಿ ಆಮೇಲೆ ಅವನ ಸಿಸಿ ಕ್ಯಾಮೆರಾವನ್ನು ಕಟ್ ಇದು ಕನೆಕ್ಷನ್ ಕಟ್ ಮಾಡಿ ಇವತ್ತು ಕೇಸ್ ಇದೆ ಅವರ ಮೇಲೆ ಇವತ್ತು ಸಂಪ್ಯ ಸ್ಟೇಷನ್ ಅಲ್ಲಿ 307 ಕೇಸ್ ಇದೆ ಆದರೂ ಪೊಲೀಸ್ನವರು ಏನು ಮಾಡ್ತಾ ಇಲ್ಲ ಯಾಕೆ ಹೇಳಿ ನನಗೆ ಗೊತ್ತಿಲ್ಲ ಅದಕ್ಕೆ ಏನೋ ಬಲವಾದ ಕಾರಣ ಇರಬಹುದು ಸೋ ಹೀಗೆ ನಮಗೆ ಯಾರು ಎಂಎಲ್ಎ ಬೇಕು ಶಾಂತವಾಗಿ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿ ಅಭಿವೃದ್ಧಿ ಆಗಬೇಕು ಆಮೇಲೆ ಎಲ್ಲರ ತೊಂದರೆಗಳನ್ನು ಆಲಿಸಬೇಕು ಈಗ ಒಬ್ಬ ಬರ್ತಾನೆ ಅವನಿಗೆ ತೊಂದರೆ ಉಂಟು ಅವನ ತೊಂದರೆ ಅವನಿಗೆ ಸರಿ ಇರ್ಬೋದಾ ತಪ್ಪಿರ್ಬೋದು ಅದನ್ನು ನಾವು ಆಲಿಸಬೇಕು ಮತ್ತು ನಮ್ಮಿಂದ ಆದ ಪ್ರಯತ್ನವನ್ನು ಮಾಡಬೇಕು ಒಂದು ವೇಳೆ ಅವನು ತಪ್ಪಿದ್ರೆ ಅವನು ತಿಳಿಸ್ಬೇಕು ನೋಡಿ ಮಾರೆ ನೀನು ಮಾಡೋದು ಸರಿಯಲ್ಲ ನಿಮಗೆ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಷಯವನ್ನು ಅವರಿಗೆ ತಿಳಿಸ್ಬೇಕು ಇಂಥ ಕೆಲಸವನ್ನು ಅವ್ರು ಮಾಡೋದಿಲ್ಲ ಎಲ್ಲರದ್ದು ಸಂಘರ್ಷವಾಗಿಯೇ ಮಾಡ್ತಾ ಇದ್ದಾರೆ ಇದು ಸರಿಯಾ ಅಂತ ಹೇಳುವಂಥ ಒಂದು ನೋಡಬೇಕು ನಮಗೆ ಶಾಂತ ರೀತಿಯಲ್ಲಿ ಇವರು ಎಂಎಲ್ಎ ಬೇಕು ಕಾಂಗ್ರೆಸ್ ಆಗಲಿ ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಶಾಂತ ರೀತಿಯಲ್ಲಿ ಹಿಂದುತ್ವ ನಾನು ನೋಡಿಕೊಳ್ತೇನೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂಥ ಎಮ್ ಎಲ್ ಎ ಇರುವಾಗ ಅದು ಬೇಡ ನಮಗೆ ನಮಗೆ ಆಶಾ ತಿಮ್ಮಪ್ಪ ಶಾಂತವಾಗಿರುವವರು ಅವರು ಎರಡು ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೂರು ಸಾರಿ ಜಿಲ್ಲಾ ಅಧ್ಯಕ್ಷರಾಗಿ ಇದು ಸದಸ್ಯರಾಗಿ ಮತ್ತು ಒಂದು ಬಾರಿ ಅಧ್ಯಕ್ಷರಾಗಿ ಮತ್ತು ಪಟ್ಟಣ ಪಂಚಾಯತ್ ಸುಳ್ಯದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಒಂದು ಸುಳ್ಳು ಪುಕಾರ ನೆಪ್ಪಿಸಿದ್ದಾರೆ ಏನು ಅಂತ ಹೇಳಿದರೆ ಅವರಿಗೆ ಕೂಡುವುದಿಲ್ಲ ಅವರಿಗೆ ನಡೀಲಿಕ್ಕೆ ಕೂಡುವುದಿಲ್ಲ ಕೆಲಸ ಮಾಡಲಿಕ್ಕೆ ಕೂಡುವುದಿಲ್ಲ ಇದು ಶುದ್ಧ ಸುಳ್ಳು ಯಾಕಂತೇಳಿದ್ರೆ ಅವರಿಗೆ ಆದ 64 ವರ್ಷ ಅವರು ಇವತ್ತು ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ 64 ವರ್ಷ ಮುದಿ ಪ್ರಾಯ ಅಂತ ಹೇಳಿದರೆ ಭಾರಿ ಹಾಗಾದರೆ ಮೋದಿಯವರಿಗೆ ಚಾನ್ಸ್ ಕೊಡಬಾರ್ದು ಮೋದಿಯವರನ್ನು ಬಿಡಬಾರ್ದು ಇನ್ನೂ ಒಂದು ಕೆಲಸವನ್ನು ಇವತ್ತು ನಮ್ಮ ಅರುಣ್ ಪುತ್ರರು ಮಾಡ್ತಾ ಇದ್ದಾರೆ ಏನು ನಾವು ಬಿ ಜೆ ಪಿಯಲ್ಲೇ ಇರುವುದು ನಾವು ನಾಳೆ ಗೆದ್ದರೆ ಬಿ ಜೆ ಪಿಯಲ್ಲೇ ಬರುವುದು ಅಂತ ಹೇಳುವಂಥ ನಾವು ಮೋದಿಯವರಿಗೆ ಸಪೋರ್ಟ್ ಅಂತ ಹೇಳುವಂಥ ವಿಷಯವನ್ನು ಹೇಳ್ಕೊಂಡು ಬರ್ತಾರೆ ಅದು ಹೇಗೆ ಸಾಧ್ಯ ಇವತ್ತು ಮೋದಿಯವರಿಂದ ಆದಂತಹ ಸದಸ್ಯ ಇದು ಶಾಸಕರ ಸ್ಪರ್ಧಿಸುವವರನ್ನ ಹೆಸರನ್ನು ಸೂಚಿಸಿದ್ದು ನಡ್ಡಾ ಮತ್ತು ಮೋದಿಯವರು ಮತ್ತು ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಮಗೆ ಬಂದರು ಅದನ್ನು ಧಿಕ್ಕರಿಸಿ ಯಡಿಯೂರಪ್ಪನವರು ಫೋನ್ ಮಾಡಿ ಹೇಳುವಾಗ ಹಿಂದೆ ತಗೊಳ್ಳಿ ಅಂತ ಹೇಳಿದ ಅವರ ಮಾತನ್ನು ಧಿಕ್ಕರಿಸಿ ಇನ್ನು ನಡ್ಡಾ ಇವರು ಅಮಿತ್ ಶಾನವರು ನಾನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ತೇನೆ ನನಗೆ ಅವರ ಮಾತಿಗೆ ಅವರಿಗೆ ಫೋನೇ ಮಾಡದೆ ಧಿಕ್ಕರಿಸಿದಂಥವರು ಬಿ ಜೆ ಪಿಗೆ ಯಾವತ್ತೂ ಯೋಗ್ಯರಲ್ಲ ಯಾವ ಕಾಲಕ್ಕೂ ಯೋಗ್ಯರಲ್ಲ ಅಂಥವರು ನಮಗೆ ಬೇಡ ನಮಗೆ ಶಾಂತ ಸ್ವರೂಪದ ಇವರು ಆಶಾ ತಿಮ್ಮಪ್ಪನವರು ಮತ್ತು ಎಲ್ಲರ ತೊಂದರೆಗಳನ್ನು ನಿಜವಾದ ಸ್ವಚ್ಛ ಮನಸ್ಸಿನಿಂದ ಆಲಿಸುವಂಥ ಅರುಣ್ ಪುತ್ರನಾಗಿ ಶೋ ಅಲ್ಲ ನನಗೆ ನೆನಪುಂಟು ಓ ಇಲ್ಲಿ ಅನಿತಾ ಆಯಿಲ್ ಮಿಲ್ ಅವರದ್ದು ಅಲ್ಲೊಂದು ಇದು ಬಿದ್ದೋಯ್ತು ಒಂದು ತಡೆಗೋಡೆ ಬಿದ್ದೋಯ್ತು ಬಿದ್ದೋದಾಗ ಅದರ ಅಡಿಗೊಬ್ಬ ಕೂಲಿಯವನು ಬಿದ್ದು ಸತ್ತೋದ ಆಚೆ ಉತ್ತರ ಕನ್ನಡ ಹಾಂ ಬಿದ್ದೋದು ಬಿದ್ದೋಗಿ ಅದರಲ್ಲಿ ಸತ್ತೋದ ನಾವೆಲ್ಲ ಓದೇವಲ್ಲಿ ಹೋದಾಗ ಅವನ ಬಾಡಿಯನ್ನು ಅದರಾಡಿ ತೆಗ್ದೆಲ್ಲ ಆಗಿದೆ ಈ ಅರುಣ್ ಗೊತ್ತಿಲ್ಲ ಆ ಇದರ ಬಿದ್ದ ಇದರ ಮೇಲೆ ನಿಂತಿದ್ದಾರೆ ಅದರ ಮೇಲೆ ನಿಂತಿದ್ದಾರೆ ತೋರಿಸ್ಲಿಕ್ಕೆ ನಾನು ಭಾರಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಜನರಿಗೆ ತೋರಿಸ್ಲಿಕ್ಕೆ ಇಂಥ ತೋರಿಕೆ ವ್ಯಕ್ತಿ ಆಡಂಬರದ ಆಷಾಢಭೂತಿ ವ್ಯಕ್ತಿತ್ವ ನೀವು ನಿಮಗೆ ಎಲ್ಲರಿಗಿಂತ ಜಾಸ್ತಿ ನನಗೆ ಗೊತ್ತು ನನ್ನ ಒಟ್ಟಿಗೆ 8 ವರ್ಷ ನಾನು ಆಯಪ್ಪನ ಜೊತೆ ಕೆಲಸ ಮಾಡಿದ್ದೇನೆ ಅವರ ವ್ಯವಹಾರ ಸರಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಬಾರ್ದು ಅಂತ ಹೇಳುವಂಥ ಸಜೆಷನನ್ನು ಎಮ್ ಎಲ್ ಎ ಕೊಟ್ಟಿದೆ ಆ ಸಜೆಷನ್ ಪ್ರಕಾರ ಲೋಕಪ್ಪ ಗೌಡ್ರಿಗೆ ಅದನ್ನು ಕೊಟ್ಟಿದ್ದಾರೆ ಹಾಗೆ ಇದು ಕೊಟ್ಟಿದ್ದಾರೆ ಇದರಿಂದ ಅವರಿಗೆ ನನ್ನ ಮೇಲೆ ಸಿಟ್ಟು ನಾನು ಅವರಿಗೆ
ಮುಂಡೂರು ದೇವಸ್ಥಾನ ಕೊಡಲಿ ಅದು ಇನ್ನು ಬಂದದ ಅನ್ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ವ್ಯವಹಾರ ಸರಿಯಿದ್ದವರಿಗೆ ಮತ್ತು ಉಗ್ರ ಸ್ವರೂಪಿಗಳಿಗೆ ನಾವು ಕೊಡೋದಿಲ್ಲ ನಾ ಒಬ್ಬ ಶಾಸಕನಾದರೆ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಬೇಕು ಹಿಂದೂ ನಾಯಕ ಅಂತ ಹೇಳಿದ್ರೆ ಇನ್ನು ಬೇರೆ ಅದು ಬೇರೆ ಅದು ಅದು ಬೇರೆ ಪಾಯಿಂಟ್ ಅದು ಆದರೆ ಉಳಿದವರಿಗೆ ಉಪದ್ರ ಕೊಡಬೇಕು ಅಂತ ಏನಿಲ್ಲ ಅಲ್ಲ ಅಂಥ ಕೆಲಸವನ್ನು ನಾವು ಮಾಡಬಾರ್ದು ಇಂಥ ಒಂದು ಇರುವಂಥ ಒಳ್ಳೆಯ ಹೆಂಗಸನ್ನು ನಾವು ಮಾಡಿದ್ದೇವೆ ಇದನ್ನು ನಾವು ತಿಳಿಬೇಕು ಮತ್ತು ಒಂದು ಪಕ್ಷದಲ್ಲಿ ಯಾವಾಗಲೂ ಇರುವವರನ್ನು ಕೆಲಸ ಮಾಡುವವರನ್ನು ನಾವು ಶಾಸಕರಾಗಿ ಆರಿಸಬೇಕು ಮತ್ತು ಇದರಲ್ಲಿ ಈ ಅಶ ಒಂದು ವಿಷಯ ಅಂತೂ ಖಂಡಿತ ಖಂಡಿತ ಒಂದು ವಿಷಯ ಅರುಣ್ ಪುತ್ತಿಲ ಯಾವ ಕಾಲಕ್ಕೂ ಗೆಲ್ಲುವುದಿಲ್ಲ ಅದು ಮಾತ್ರ ಖಂಡಿತ ಬಿ ಜೆ ಪಿಗೆ ತೊಂದರೆ ಆಗ್ಬೋದು ಆದರೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಅದಕ್ಕೆ ಮರಣವಿಲ್ಲ ಅದಕ್ಕೆ ಅಂತ್ಯ ಇಲ್ಲ ಆದರೆ ಇವರು ತಿಳ್ಕೊಂಡಿದ್ದಾರೆ ಬಿ ಜೆ ಪಿಯನ್ನು ಸದೆಬಡಿದು ನಾವು ಮೇಲೆ ಅದು ಜನ್ಮಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆನೇ ಇದ್ದರೆ ಕಾಂಗ್ರೆಸ್ ಗೆಲ್ಲಬಹುದು ಬಹುಶಃ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಅವರಿಗೆ ಹಿಂದಿನಿಂದ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಷಯ ನನಗೆ ಈಗ ಕೆಲವು ಕಡೆಯಿಂದ ತಿಳಿದು ಬಂದಿದೆ ಆದಷ್ಟು ಇವರ ಓಟನ್ನು ಹೀರಲಿ ಮತ್ತು ನಾವು ಸುಲಭವಾಗಿ ಗೆಲ್ಲಬಹುದು ಇಂಥ ಕನಸನ್ನು ಅವರು ಇಟ್ಕೊಳ್ಳೋದು ಬೇಡ ನಮ್ಮ ಜನರು ಹಿಂದೂವಾದಿಗಳು ಮತ್ತು ಒಳ್ಳೆಯ ಕ್ಯಾಂಡಿಡೇಟಿಗೆ ಒಳ್ಳೆಯ ಶಾಂತ ರೀತಿಯ ಎಲ್ಲರನ್ನು ಆಲಿಸುವಂತಹ ಅಭ್ಯರ್ಥಿಗೆ ಓಟ್ ಹಾಕುವರು ಆದ್ದರಿಂದ ಆಶಾ ತಿಮ್ಮಪ್ಪನಿಗೆ ಖಂಡಿತವಾಗಿ ಓಟ್ ಹಾಕ್ತಾರೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಆ ದೇವರ ದಯೆ ಕೂಡ ಅವರ ಮೇಲುಂಟು ಮಾಲಿಂಗೇಶ್ವರನ ದಯೆ ಮತ್ತು ಇದು ಇದು ಮೃತ್ಯುಂಜೇಶ್ವರ ಮುಂಡೂರಿನ ಮೃತ್ಯುಂಜೇಶ್ವರ ಉಕ್ಕಿನಡಕದ ಸುಬ್ರಾಯೇಶ್ವರ ಎಲ್ಲ ಸುಬ್ರ ದೇವರ ಎಲ್ಲ ಅನುಗ್ರಹ ಇವರ ಮೇಲಿದೆ ಖಂಡಿತವಾಗಿಯೂ ತಪ್ಪು ಮಾಡಿದವರನ್ನು ಯಾವ ಕಾಲಕ್ಕೂ ಗೆಲ್ಲಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನನಗೆ ನಂಬಿಕೆ ಉಂಟು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಮರೆತು ಚುನಾವಣೆಯಿಂದ ಮೊದಲೇ ಪಕ್ಷದಿಂದ ಹೊರಗಾಕಲಿಕ್ಕೆ ನಮಗೆ ಅದೆಲ್ಲ ಇದಾಗಲಿಲ್ಲ ಎಲ್ಲ ಇದು ಅವರ ಮೇಲೆ ಕೇಸ್ ಉಂಟು ಅದೆಲ್ಲ ಯಾವುದು ಕೋರ್ಟ್ನಲ್ಲಿ ಇನ್ನೂ ಸೆಟ್ಲ್ ಆಗಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಮಾಡಿದಂಥ ಕೇಸ್ನಲ್ಲಿ ಅವರ ವಿರುದ್ಧ ಇದುಂಟು ಯಾವುದು ಎಫ್ ಐ ಆರ್ ಉಂಟು 307 ಉಂಟು ಇನ್ನೂ ಅವರನ್ನು ಅರೆಸ್ಟ್ ಮಾಡಿಲ್ಲ ನಾವೆಂತೇಳಿ ನಾವೇನು ಮಾಡಲಿಕ್ಕೆ ಆಗ್ತದೆ ಯಾವುದು ಯಡಿಯೂರಪ್ಪನವರು ಕಾಲ್ ಮಾಡಿದ್ದು ಯಾಕೆಂತ ಹೇಳಿದ್ರೆ ಬಂಡಾಯ ತೆಗೀರಿ ಅಂತ ಹೇಳಿದ್ದು ನಿಮಗೆ ಅಭ್ಯರ್ಥಿ ಕೊಡ್ತೇನೆ ಅಂತ ಹೇಳಿದ್ದಲ್ಲ ಹೌದು ಯಾರು ಅವರು ನಾನು ಮೋದಿ ಬ್ರಿಗೇಡನ್ನು ಅವನು ಸೇರಿಸಿದ್ದು ಯಾಕೆಂತ ಹೇಳಿದ್ರೆ ಅವರಲ್ಲಿ ಒಳ್ಳೆ ಗುಣಗಳುಂಟು ಒಳ್ಳೆ ಸಂಘಟನಾ ಶಕ್ತಿ ಉಂಟು ಅವರನ್ನು ನಮ್ಮ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಬೇಕು ಎಂಬ ದೃಷ್ಟಿ ಸರಿ ಮಾಡಿ ನಾನು ಉಪಯೋಗಿಸ್ಕೊಳ್ತೇನೆ ಎಂಬ ದೃಷ್ಟಿಯನ್ನು ಫೋನನ್ನು ಇಟ್ಕೊಂಡು ನಾನು ಮಾಡಿದ್ದು ಅದು ಮೊನ್ನೆ ಇಲ್ಲ ನಾನು ಹೇಳೋದು ಕೇಳಿ ನೀವು ಒಬ್ಬೇ ಕೂತ್ಬೇಡ ಹೇಳೋದು ಕೇಳಿ ಅವರು ಇಲೆಕ್ಷನ್ ಟೈಮ್ನಲ್ಲೇ ಹೋರಾಟ ಮಾಡೋದು ಬಾಕಿ ಟೈಮ್ನಲ್ಲಿ ಶಾಂತಾಗಿರ್ತಾರೆ ಅದೊಂದು ವಿಚಿತ್ರ ಅವರದ್ದು ಇಲೆಕ್ಷನ್ ಟೈಮ್ನಲ್ಲೇ ಹೋರಾಟ ಮಾಡೋದು ಇಲೆಕ್ಷನ್ ಇನ್ನೇನು ನಾಮಪತ್ರ ಹಾಕಬೇಕು ಅಂತ ಹೇಳುವಾಗ ಹೊರಟ ಶುರು ಮಾಡ್ತಾರೆ ಇದರಿಂದ ನಮಗೆ ಉಸಿರು ಕಟ್ಟಿದಾಗ್ತದೆ ಅಷ್ಟು ಇಟ್ಕೊಳ್ಳಿ ಅವ್ರು ಬಾಕಿ ಟೈಮ್ನಲ್ಲಿ ಸರಿ ಇರ್ತಾರೆ ಹಾಂ ಇವರು ಸರಿಯಾದರು ತೊಂದರೆ ಇಲ್ಲ ನಮ್ಮ ತಗೊಳ್ಳೋ ಅಂತ ಹೇಳುವಾಗ ಶುರು ಇವರದ್ದು ಯಾಕೆ ಉಸಿರು ಕಟ್ಟುದು ಉಸಿರು ಕಟ್ತದೆ ಉಸಿರು ಕಟ್ತದೆ ನಾ ಹೇಳ್ತೇನೆ ಕೇಳಿ ಅದು ಹೇಳ್ತೇನೆ ಕೇಳಿ ನಾನು ಹೇಳ್ತೇನೆ ಕೇಳಿ ನನ್ನೊಟ್ಟಿಗೆ ಸುಮಾರು ಕಡೆ ಎಲ್ಲ ಬಂದರು ಪರಿಚಯ ಆಯ್ತು ಅವರಿಗೆಲ್ಲ ನಮ್ಗೇನು ಗೊತ್ತು ಇವರು ಹೀಗೆ ಮಾಡ್ತಾರೆ ಅಂತೇಳಿ ಲಾಸ್ಟ್ ಮಿನಿಟ್ ಮಾಡುವಾಗ ಅವರಿಗೆ ಇವರು ಭಾರಿ ಒಳ್ಳೆ ಜನ ನಾನು ಮುದುಕ ಅವರು ಯಂಗ್ಸ್ಟರ್ ಆ ಇವರು ಒಳ್ಳೇದು ಅಂತ ಕಾಣ್ತದೆ ಅದೇ ನಮಗೆ ಉಸಿರು ಕಟ್ಟುದು ಉಸಿರು ಕಟ್ಟುದು ಅದಕ್ಕೆ ಬುದ್ಧಿ ಬೇಕಾದಷ್ಟು ಸರಿ ಹೇಳಿದ್ದೇನೆ ಮುಖ್ಯವಾಹಿನಿ ಬರಬೇಕು ನಾನು 3 ಸಾರಿ ಕರ್ಕೊಂಡು ಹೋಗಿದ್ದೇನೆ ಆಫೀಸಿಗೆ ಆಫೀಸಿಗೆ ಅದೇ 3 ಸಾರಿ ಬಂದದ್ದು ಅವನು ಆಮೇಲೆ ಬರಲೇ ಇಲ್ಲ ನಾನು ಹೇಳಿ ನೀವು ಬನ್ನಿ ಆಫೀಸಿಗೆ ಸೆಕ್ರೆಟರಿ ಪೋಸ್ಟ್ ತಗೊಳ್ಳಿ ಮೊನ್ನೆ ಕೂಡ ಹೇಳಿದೆ ಇಲ್ಲ ಬೇಕು ಅಂತ ನಾನೇ ಇಲ್ಲ ಇಲ್ಲ ನಾನು ಬೇಕು ಅಂತ ಹೇಳಿದ್ದು ಯಾರು
ಸೆಕ್ರೆಟರಿ ಪೋಸ್ಟ್ ಕೊಡಿದ್ರು ಯಾವ ಇವರು ಇದರಲ್ಲಿ ಯಾವ ಸಂಜೆ ಅಣ್ಣ ಮೊದಲನೇ ಬಾರಿ ನಿಂತ ಹೇಳಿದ್ರು ಅದು ಶನಿ ಪೂಜೆ ಹಳೇದದ್ದು ಕೊಡ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ತಪ್ಪು ಮಾಡಿದ್ರೆ ಅವರನ್ನು ಇದು ಗಲ್ಲಿಗೆ ಹಾಕುದು ಹಾಗೇನಿಲ್ಲ ಸರಿ ಮಾಡಿ ನೋಡಿ ನಾನು ಹೇಳಿದಲ್ಲ ಅವರಲ್ಲಿ ಸಂಘಟನಾ ಶಕ್ತಿ ಉಂಟು ಹುಷಾರಿದ್ದಾರೆ ಅವರು ಅವರು ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು ನಾವು ಹಾಗೆ ಹೊರಗೆ ಹಾಕ್ತಾ ಹೋದ್ರೆ ಮತ್ತೆ ನಾವು ಹಿಂದುತ್ವ ಫೈಟ್ ಮಾಡೋದು ಹೇಗೆ ನಾವು ನಮ್ಮ ಪಕ್ಷವನ್ನು ಬೆಳೆದಿದ್ದೇವೆ ಹೌದು ನನ್ನ ಅವರನ್ನು ಅಧ್ಯಕ್ಷ ನಾನು ಮಾಡಿದ್ದೇನೆ ಅಧ್ಯಕ್ಷ ನಾನು ಮಾಡಿದ್ದೇನೆ ಹೌದು ಅವರು ಸರಿಯಾಗಬಹುದೆಂಬ ದೃಷ್ಟಿಯಿಂದ ಮಾಡಿದ್ದೇನೆ ಮತ್ತು ಗಣೇಶೋತ್ಸವದಲ್ಲಿ ಅವರದ್ದು ಯಾವ ರೀತಿಯ ತಪ್ಪನ್ನು ಮಾಡಲಿಲ್ಲ ಗಣೇಶರು ಕರೆಕ್ಟ್ ಆಗಿದ್ದರು ಎಲ್ಲಿ ತಗೊಳ್ಳಿಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದಾರ ಇವರು ಹಾಕಿದ್ದಾರೆ ಅದು ಇನ್ನೂ ಅದು ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಇವರು ಪೊಲೀಸ್ನವರ ಮೇಲೆ ಆಕ್ಷನ್ ತಗೊಂಡಿ ಲೋಕಪ್ಪ ಗೌಡ್ರು ನಳಿನ್ ಲೋಕಪ್ಪ ಗೌಡ್ರು ಹೌದು ಹೌದು ನಾವು ಆ ರೀತಿ ನೋಡುವುದಿಲ್ಲ ಪಕ್ಷ ಅವರು ಅವರು ಸ್ವತಂತ್ರವಾಗಿ ನಿಂತಿದ್ರು ಆದರೆ ನಂತರ ಎಷ್ಟೋ ಜನ ಇದ್ದಾರೆ ಕಾರ್ಯಕರ್ತರು ನಂತರ ಸರಿಯಾಗಿದ್ದಾರೆ ನಾವು ಅವರನ್ನೆಲ್ಲ ತಗೊಂಡಿದ್ದೇವೆ ಈ ಅರುಣ್ ಗುಪ್ತಿ ಧರಣಿ ಅರುಣ್ ಪುತ್ರ ಕೂಡ ತಪ್ಪು ಮಾಡಿದ್ದಾರೆ ಅವರನ್ನು ನಾವು ತಗೊಂಡಿದ್ದೇವೆ ಎಲ್ಲರನ್ನು ತಗೊಂಡಿದ್ದೇವೆ ಪುನಃ ಪುನಃ ಮಾಡಬಾರ್ದು ಪುನಃ ಪುನಃ ಮಾಡಿದ್ರೆ ತಪ್ಪು ಪುನಃ ಪ್ರತಿ ಇಲೆಕ್ಷನ್ ಅನ್ನು ಮಾಡ್ತಾ ಹೋಗ್ಬಾರ್ದು ನನ್ನ ಮಲ್ಲಿಕಾ ಪ್ರಸಾದ್ ನಿಂತಾಗ ಉಪದ್ರವ ಮಾಡಿದ್ರು ಅಂತವ್ರು ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ನಾವು ತಗೊಂಡಿದ್ದೇವೆ ತಗೊಂಡು ಪುನಃ ಪರಿವರ್ತನೆ ಆಗಿದ್ದಾರೆ ಅವರು ಇವ್ರು ಹಾಗೆಲ್ಲ ಇಲೆಕ್ಷನ್ ಬಂದಾಗ ಹಾರಾಡ್ತಾರೆ ಇಲೆಕ್ಷನ್ ಹೋದ್ಮೇಲೆ ಪುನಃ ಹಾಗಿರ್ತಾರೆ ಈಗ ನೀವು ಬಂಟ್ವಾಳದಲ್ಲಿ ಒಂದು ಭಾಷಣವನ್ನು ಮಾಡುವಾಗ ಹೇಳ್ತೀರಿ ನಮ್ಮ ಪುತ್ತೂರಿನ ಶಾಸಕ ಭ್ರಷ್ಟ ಅವನಿಗೆ ಟಿಕೆಟ್ ಅನ್ನು ಕೊಡಬಾರದು ಯಾರು ಹೇಳಿದ್ರು ಅದೇ ಕಾರಣಕ್ಕೆ ಸೀಟ್ ತಪ್ಪಿದ ಈಗ ಅಲ್ಲ ಯಾರಿಗೆ ಭ್ರಷ್ಟ ನಾನು ಯಾವಾಗ ಹೇಳಿದ್ದೆ ಅಂದ್ರೆ ಬಂಟ್ವಾಳದಲ್ಲಿ ಒಂದು ಕಾರ್ಯಕ್ರಮ ಬಂಟ್ವಾಳದಲ್ಲಿ ಅನ್ನ ಕಾರ್ಯಕ್ರಮದಲ್ಲಿ ಯಾವುದು ಹೇಳಿದ್ದಿಲ್ಲ ಬಂಟ್ವಾಳ ಕಾರ್ಯಕ್ರಮ ನಾನು ಹೋಗುದೇ ಇಲ್ಲ 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 ಅದರಲ್ಲಿ ನಾನು ಪುತ್ತೂರಿನ ಶಾಸಕ ಬಗ್ಗೆ ಯಾಕೆ ಮಾತಾಡ್ಬೇಕು ಪುತ್ತೂರಿನ ಶಾಸಕನ ಮಾತಾಡಲಿ ಬಿಜೆಪಿಗೆ ಎದುರಾಳಿ ಯಾರು ಯಾರು ಅಲ್ಲ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಮಾತಾಡುದಿಲ್ಲ ಯಾಕೆಂತ ಹೇಳಿದ್ರೆ ಫಸ್ಟ್ ನಮ್ಮ ಕಾಲಿಗೆ ಕಂತಿದ ಮುಳ್ಳನ್ನು ತೆಗಿಬೇಕು ಫಸ್ಟಿಗೆ ಆಮೇಲೆ ಫೈಟಿಂಗ್ ಹೋಗುದು ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಳ್ಳು ಕಂತಿದೆ ನಡಿಲಿಕ್ಕೆ ಆಗ್ತಾ ಇಲ್ಲ ಆ ಮುಳ್ಳನ್ನು ತೆಗೆದು ಸ್ವಲ್ಪ ಔಷಧಿ ಹಾಕಿ ಬಾ ಮತ್ತೆ ಬಾ ಈಗ ಬಾ ಫೈಟಿಗೆ ಅಂತೇಳಿ ಕಾಂಗ್ರೆಸ್ ಇಲ್ಲ ರೈಲು ಹೋಗುದಿಲ್ಲ ಆ ಇರುವುದೇ ಸ್ವಲ್ಪ ಟೈಮ್ ಈಗ ಮಾಡ್ತಾ ಇದ್ದೇವಲ್ಲ ಈಗ ಅದು ಮತ್ತಿನ ವಿಷಯ ಅದು ಮತ್ತಿನ ವಿಷಯ ಪಕ್ಷದಲ್ಲಿ ಏನು ಪ್ರಸಾದ್ ಭಂಡಾರಿಗೆ ಜಾಗವೇ ಇಲ್ಲ 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 ಪ್ರಸಾದ್ ಭಂಡಾರಿಗೆ ಜಾಗವೇ ಇಲ್ಲ ನನಗೆ ಇರೋದು ನನಗೆ ಇರೋದು 0.6 acres ಲ್ಯಾಂಡ್ ಸ್ಮಾಲ್ ಲ್ಯಾಂಡ್ ಅದಕ್ಕೆ ಕುಂಕಿ ಇದೇ ಇಲ್ಲ ನಾನು ಯಾವ ಯಾವ ಇದಕ್ಕೂ ನಾನು ಅಪ್ಲೈ ಮಾಡಲಿಲ್ಲ ಇಲ್ಲ 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 ಖಂಡಿತ ಇಲ್ಲ ನನಗೆ ಜಾಗವೇ ಇಲ್ಲ ಯಾವುದು ಇಲ್ಲ ಅಲ್ಲ 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 ಬಿ ಜೆ ಪಿ ಬಂಡಾಯ ಅಂತ ಹೇಳಿದ್ರೆ ಅವರು ಅವರು ನಮ್ಮೊಟ್ಟಿಗೆ ಈಸಿ ಆಗಿ ಸಿಂಪತೈಸರ್ ಬಿ ಜೆ ಪಿ ಸಿಂಪತೈಸರ್ ಹೌದು ಕೊಟ್ಟು ಸೇರಿಸ್ಕೊಳ್ಳುವ ಅಂತ ಸೇರಿಸ್ಕೊಂಡು ಹೌದು ಯಾವುದು ಬಂಡಾಯ ಆಗುದೇ ಅಲ್ಲ ಬಂಡಾಯ ಇದು ಅಂತ ಹೇಳೋದಲ್ಲ ಅವ್ರು ಸಿಂಪತೈಸರ್ ಸಿಂಪತೈಸರ್ ವೋಟರ್ ಅಂತ ಹೇಳಿ ಎಣಿಸ್ಕೊಂಡು ನಾವು ಮಾಡಿದ್ದು ಬಟ್ ನಮ್ಮ ಎಣಿಕೆ ತಪ್ಪಾಗಿದೆ ಹೌದು ನನ್ನ ಶಿಷ್ಯ ಹೌದು ಹೌದು ನನ್ನ ಶಿಷ್ಯ ಹೌದು ಇಲ್ಲ ಇಲ್ಲ ಅವರಿಗೆ ನಾನು ಯಾವಾಗ ಮುಂಡೂರು ದೇವಸ್ಥಾನ ಮತ್ತಿಂಜೇಶ್ವರ ದೇವಸ್ಥಾನದ ಆಡಳಿತವನ್ನು ಕೊಡಲಿಲ್ವೋ ಆಗ ನನ್ನ ಹತ್ರ ಅವರು ಸಿಟ್ಟು ಬಂದು ನನ್ನಿಂದ ದೂರ ಆದರು ನನಗೂ ಇವತ್ತು ಅವರಿಗೆ ಏನು ಇದಿಲ್ಲ ಏನು ಯಾವ ಥರದ ಜಗಳವಿಲ್ಲ ಆದರೆ ಅವರು ಪಕ್ಷಕ್ಕೆ ಮಾಡಿದ ನನಗೆ ತುಂಬ ಬೇಸರ ಆಗಿದೆ ಯಾಕಂದ್ರೆ ನನ್ನೊಟ್ಟಿಗೆ ಕೆಲಸ ಮಾಡಿದವರು
ಹಾಗಿರುವಾಗ ಅವರು ಹೀಗೆ ಮಾಡಿ ನನಗೆ ತುಂಬ ಬೇಸರ ಆಗಿದೆ. ಅದು ಇನ್ನೂ ಅವರು ಸರಿ ಮಾಡಿಕೊಂಡು ಗಣೇಶೋತ್ಸವ ಬಂದರೆ ನಾನು ಅವರನ್ನು ತಗೊಳ್ತೇನೆ, ಖಂಡಿತ ತಗೊಳ್ತೇನೆ. ಶಿಷ್ಯನ ಹೌದು, ಶಿಷ್ಯ ಹೌದು, ಆದ್ರೆ ಏನ್ ಮಾಡುದು, ಶಿಷ್ಯ ಸರಿ ಇಲ್ಲ. ಹೌದು, ನೋವಾಗ್ತಾ ಇದೆ, ನಿಜವಾಗಿ ನೋವಾಗ್ತಾ ಇದೆ. ಹಾ, ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಇಲ್ಲ, ನಾನು ಯಾವ ಪಕ್ಷ ವಿರೋಧಿ ಮಾಡಿಲ್ಲ. ಯಾಕಂದ್ರೆ ಅವರು ಬಂದು ನಿನ್ನೆ ಆ ಊರಿನವರೆಲ್ಲ ಬಂದು ನನಗೆ ಹೇಳಿದರು ಅವನು ನಿಲ್ಲಿಸಬಾರ್ದು ಹೇಳಿದರು. ಆಗ ಒಂದು 100 ಜನ ನನ್ನ ಹಾಸ್ಪಿಟಲ್ ಅನ್ನೋ ರೂಮ್ನ ಎದುರು ಬಂದು ಇವರನ್ನು ನಿಲ್ಲಿಸ್ತೇನೆ ಅಂತ ಹೇಳಿದರು. ಆ ನಾನು ಹೇಳಿದೆ, ನೀನು ನಿಂತರೆ ನೀನು ಸೋಲ್ತಿ, ಬಾಣಜಾಲು ಸೋಲ್ತಾನೆ ಅಂತ ಹೇಳಿದೆ. ನೋಡು, ಯೋಚನೆ ಮಾಡು, ಇಲ್ಲ ಜಿಲ್ಲಾ ಪಂಚಾಯತ್ ಹುದ್ದೆಯನ್ನು ನಿಮ್ಮ ಕಾಲ್ನಡಿಗೆ ತಂದು ಬಿಡ್ತೇನೆ ಅಂತ ಹೇಳಿದವ. ಆಯ್ತು ಮರೆ, ನಿಲ್ಲು ಅಂತ ಹೇಳಿದೆ. ಮತ್ತು ನಾನು ಯಾವುದೇ ಥರದ ಕ್ಯಾಂಪೇನ್ ಆಗಲಿ, ಯಾರಿಗಾರು ಹೇಳೋದಾಗಲಿ, ಯಾವುದೂ ನಾನು ಮಾಡಲಿಲ್ಲ. ಈಗ ನನ್ನ ಮೇಲೆ ಆರೋಪ ಮಾಡುವವರು ದೇವಾಲಯ